ಇತ್ತೀಚೆಗೆ ಧಾರವಾಡದಲ್ಲಿ ಪೊಲೀಸ್ ಮತ್ತು ವಕೀಲರ ನಡುವಿನ ಜಟಾಪಟಿ ತಾರಕೇರುತ್ತಿದೆ. ವಿನೋದ್ ಪಾಟೀಲ್ ಎಂಬ ವಕೀಲರ ಮೇಲೆ ಹಾಕಲಾದ ಪೊಲೀಸರ ಕರ್ತವ್ಯಕ್ಕೆ ಅಡೆತಡೆ ಕಲಂ 353 ಗೆ ಸಂಬಂಧಿಸಿದಂತೆ ವಕೀಲರ ಸಂಘ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ನವನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಮೇಲೆ ವಕೀಲರು ಇದೀಗ ಸಮರ ಸಾರಿದ್ದು ಕೋರ್ಟ್ ಕಲಾಪ ಬಹಿಷ್ಕರಿಸಿದ್ದಾರೆ. ಆಗಿದ್ದು ಇಷ್ಟೇ, ನಿನ್ನೆ ನವನಗರದ ಕರ್ನಾಟಕ ವೃತ್ತದಲ್ಲಿ ರೌಡಿ ಶೀಟರ್ ಪ್ರವೀಣ್ ಪೂಜಾರಿ, ಮಲ್ಲಯ್ಯ ಹಿರೇಮಠ್ ಮತ್ತು ವಕೀಲ ವಿನೋದ್ ಪಾಟೀಲ್ ನಡುವೆ ಜಗಳ ನಡೆದಿತ್ತು. ಮಲ್ಲಯ್ಯ ಹಿರೇಮಠ್ ಎಂಬಾತ ವಿನೋದ್ ಪಾಟೀಲ್ ಕಡೆಯಿಂದ ಹಣ ಪಡೆದುಕೊಂಡಿದ್ದ ಎನ್ನಲಾಗಿದೆ. ಮೂವರ ನಡುವೆ ಜಗಳ ಜೋರಾಗಿತ್ತು, ಅದನ್ನು ಬಿಡಿಸಲು ಪೊಲೀಸರು ಹೋಗಿದ್ರು. ಏಕಾಏಕಿ ವಿನೋದ್ ಪಾಟೀಲ್ ಪೊಲೀಸರಿಗೆ ಧಮಕಿ ಹಾಕಿದ್ರು ಎಂಬ ಆರೋಪ ಹೊರಿಸಲಾಗಿದೆ. ಜಗಳಾಟಕ್ಕೆ ಸಂಬಂಧಿಸಿದಂತೆ ಯಾರೊಬ್ಬರು ದೂರು ನೀಡದೇ ಇದ್ದರೂ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಸ್ವಯಂ ಪ್ರೇರಿತ ದೂರು ದಾಖಲಿಸಿದ್ದಾರೆ. ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಮೇಲೆ ಕಲಂ 353 ಅಡಿ ದೂರು ದಾಖಲಿಸಿದ್ದಾರೆ. ಅಲ್ಲದೆ ವಕೀಲರ ಕೈಗೆ ಕೊಳತುಡಿಸಲಾಗಿದೆ ಎಂದು ವಕೀಲರ ಸಂಘ ಆರೋಪಿಸಿದೆ. ಪೊಲೀಸರ ವರ್ತನೆಯನ್ನು ಖಂಡಿಸಿ ಧಾರವಾಡ ವಕೀಲರ ಸಂಘ ಕೋರ್ಟ್ ಕಲಾಪ ಬಹಿಷ್ಕರಿಸಿದ್ದು ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಅವರನ್ನು ಅಮಾನತು ಮಾಡುವಂತೆ ಸೋಮವಾರದವರೆಗೆ ಗಡುವು ನೀಡಲಾಗಿದೆ. ಮತ್ತೊಂದೆಡೆ ವಕೀಲರ ಸಂಘದಿಂದಲೂ ಇನ್ಸ್ಪೆಕ್ಟರ್ ಮೇಲೆ ಖಾಸಗಿ ದೂರು ದಾಖಲಿಸಲು ನಿರ್ಣಯಿಸಿದೆ. ಪೊಲೀಸರು ಮತ್ತು ವಕೀಲರ ನಡುವೆ ಇತ್ತೀಚೆಗೆ ವಾಕ್ಸಮರಗಳು, ಜಟಾಪಟಿಗಳು ಮುಂದುವರಿಯುವುದಂತಾಗಿದ್ದು ಈಗಾಗಲೇ ಪ್ರಭು ಸೂರಿನ್ ಮೇಲೆ ಬಂಗಾರದ ಕೇಸ್ಗೆ ಸಂಬಂಧಿಸಿದಂತೆ ಆರೋಪ ಹೊರಿಸಲಾಗಿತ್ತು. ಆ ಪ್ರಕರಣದಲ್ಲಿ ಪ್ರಭು ಸೂರಿನ್ A1 ಆರೋಪಿಯಾಗಿದ್ದಾರೆ.